ಸಿಎಂ ದೆಹಲಿ ಪ್ರವಾಸ ವಿಚಾರ ಮುಖ್ಯಮಂತ್ರಿಗಳು ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ಯೋಜನೆಗಳ ಬಗ್ಗೆ ದೆಹಲಿಗೆ ಹೋಗುವುದು ವಾಡಿಕೆ ಸಚಿವ ಸಂಪುಟ ಪುನರ್ರಚನೆ ನನಗೆ ಮಾಹಿತಿ ಇಲ್ಲ ಮುಖ್ಯಮಂತ್ರಿಗಳ ವಿವೇಚನೆಗೆ ಬಿಟ್ಟಿದ್ದು ಕೇಂದ್ರ ನಾಯಕರ ಜೊತೆಗೆ ಮಾತನಾಡಿ ಸೂಕ್ತ ಸಮಯದಲ್ಲಿ ಸೂಕ್ತ ಸಂದರ್ಭದಲ್ಲಿ ಏನು ಮಾಡಬೇಕು ಅದನ್ನು ಮಾಡುತ್ತಾರೆ ನಾನು ಸಚಿವ ಸ್ಥಾನದ ಹಾಗೂ ಯಾವುದೇ ಸ್ಥಾನದ ಆಕಾಂಕ್ಷಿ ಹಟವಾದಿ ಅಲ್ಲ ಸಿಎಂ ಬೊಮ್ಮಾಯಿ ಮೌನಿ ಎಂದು ಹೇಳಿಕೆ ನೀಡಿದ ಕುಮಾರಸ್ವಾಮಿ ಮಾಜಿ ಸಿಎಂ ಕುಮಾರಸ್ವಾಮಿ ಮಾತಿಗೆ ಸವದಿ ತಿರುಗೇಟು ಮಾತು ಬೆಳ್ಳಿ ಮೌನ ಬಂಗಾರ ಕೆಲವರು ಆಡಿ ಮಾಡುವರು ಇರುತ್ತಾರೆ ಇನ್ನು ಕೆಲವರು ಆಡದೆ ಮಾಡುವರು ಇರುತ್ತಾರೆ ಇದರಲ್ಲಿ ಆಡದೆ ಮಾಡುವವನು ಶ್ರೇಷ್ಠ ಎಂದು ಮುಖ್ಯಮಂತ್ರಿಗಳನ್ನು ಸಮರ್ಥಿಸಿಕೊಂಡರು ಬಿಜೆಪಿ ಸರ್ಕಾರ ಇದ್ದಾಗ ದಂಗೆಗಳು ಸಾಮಾನ್ಯ ಎಂಬ ಕಾಂಗ್ರೆಸ್ ಹೇಳಿಕೆಗೆ ಸವದಿ ತಿರುಗೇಟು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಅವರು ಬಿಜೆಪಿ ಸರ್ಕಾರ ಇದ್ದಾಗ ದಂಗೆಗಳು ಸಾಮಾನ್ಯ ಎಂದು ಹೇಳಿಕೆ ನೀಡಿದರು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಕೋಮುಗಲಭೆ ಸೃಷ್ಟಿಸಿ ಶಾಂತಿ ಸುವ್ಯವಸ್ಥೆ ಕಾಪಾಡಿರುವುದು ನೋಡಿದ್ದೇವೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದ ಮೇಲೆ ಭಯೋತ್ಪಾದಕರ ಅಟ್ಟಹಾಸ ಅಡಗಿದೆ ಎಂದು ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದರು ಸರ್ಕಾರ ಸತ್ತು ಹೋಗಿದೆ ಎಂಬ ಪ್ರಿಯಾಂಕ್ ಖರ್ಗೆ ಹೇಳಿಕೆಗೆ ಖಾರವಾಗಿ ಸವದಿ ಪ್ರತಿಕ್ರಿಯೆ ಕಾಂಗ್ರೆಸ್ ಶಾಸಕ ಪ್ರಿಯಾಂಕ್ ಖರ್ಗೆ ಅವರು ಸರ್ಕಾರ ಸತ್ತು ಹೋಗಿದೆ ಎಂಬ ಹೇಳಿಕೆ ನೀಡಿದರು ಮುಂಬರುವ ಸಾರ್ವತ್ರಿಕ ಚುನಾವಣೆಯಲ್ಲಿ ಜನರು ನಿರ್ಧಾರ ಮಾಡುತ್ತಾರೆ ಯಾವ ಸರ್ಕಾರ ಸತ್ತಿದೆ ಯಾವುದು ಇರಬೇಕು ಎಂಬುದು ಅವರಿಗೆ ಮುಂದೆ ಗೊತ್ತಾಗುತ್ತದೆ ಎಂದು ಖಾರವಾಗಿ ಪ್ರತಿಕ್ರಿಯೆ ನೀಡಿದರು ಇನ್ನು 15 ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷ ಪ್ರತಿಪಕ್ಷವಾಗಿ ಇರುತ್ತದೆ ಎಂದು ಭವಿಷ್ಯ ನುಡಿದರು ಐಸಿಬಿ ನ್ಯೂಸ್ ಗಾಗಿ ಅತ್ನಿ ಕಾಗ್ವಾಡ್ ದಿಂದ ಕಲ್ಲಪ್ಪ ಕನ್ನಾಳರ ವರದಿ ಪ್ರತಿಕ್ರಿಯೆ ನೀಡಿದ ಎಲ್ಲ ಅವರು ಮೌನ ಬಸವರಾಜ್ ಅಂತ ಹೇಳ್ತಾರೆ ಸರ್ ಮೌನಿ ಮಾತು ಬೆಳ್ಳಿ ಮೌನು ಬಂಗಾರ ಕೆಲವೊಬ್ಬರು ಆಡಿ ಮಾಡೋರು ಇರ್ತಾರೆ ಕೆಲವೊಬ್ಬರು ಆಡಿ ಮಾಡದೇ ಮಾಡಿ ಮಾಡಿ ಆಡುವಂಥವ್ರು ಇರ್ತಾರೆ ಆಡಿ ಮಾಡೋರಕ್ಕಿಂತ ಮಾಡಿ ಆಡೋರೇ ಲೇಸು ಅಂತಕ್ಕಂಥ ನಮ್ಮ ಭಾವನೆ ಸರ್ ಕೆಪಿಸಿಸಿ ಕಾರ್ಯಾಧ್ಯಕ್ಷರು ಸತೀಶ್ ಜಾರಕಿಹೊಳಿ ಅವರು ನಿನ್ನೆ ಅಥಣಿಯಲ್ಲಿ ಬರ್ತಾರೆ ಬಿಜೆಪಿ ಸರ್ಕಾರ ಇದ್ದಲ್ಲೆಲ್ಲೂ ದಂಗೆಗಳು ಸಾಮಾನ್ಯ ಅಂತ ಹೇಳ್ತಾರೆ ಸರ್ ಇದಕ್ಕೇನು ಹೇಳ್ತೀರಾ ಇತಿಹಾಸ ಪುಟಗಳನ್ನು ಅವ್ರು ಓದಿದರೆ ಅವರಿಗೆ ಒಂದು ಕಲ್ಪನೆ ಬರುತ್ತೆ ಕೇಂದ್ರದಲ್ಲಿ ಯುಪಿಎ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ ಕೋಮ ಗಲಾಟೆ ಮತ್ತು ಭಯೋತ್ಪಾದಕರ ಅಟ್ಟಹಾಸ ಇವೆಲ್ಲವೂ ಯಾರ ಸರ್ಕಾರ ಇದ್ದಾಗ ಆಯಿತು ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಿ ಆದಮೇಲೆ ಅದಕ್ಕೆಲ್ಲಕ್ಕೂ ಕಡಿವಾಣ ಹಾಕಿರ್ತಕ್ಕಂಥ ಒಬ್ಬ ಧೀಮಂತ ನಾಯಕ ಇವತ್ತು ನಮ್ಮ ದೇಶದಲ್ಲಿರುವಾಗ ಅಂಥವ್ದಕ್ಕೆ ಯಾವುದಕ್ಕೂ ಕೂಡ ಅವರ ಆಡಳಿತದಲ್ಲಿ ಈ 7 ವರ್ಷ ಮುಗಿದಂಥ ಸಂದರ್ಭದಲ್ಲಿ ದೇಶದಲ್ಲಿ ಭಯೋತ್ಪಾದಕರ ಹಾವಳಿ ಕೋಮು ಗಲಭೆಗಳು ಇವೆಲ್ಲವೂ ಕೂಡ ನಿಂತು ಹೋಗಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ ವಿರೋಧ ಪಕ್ಷದಲ್ಲಿದ್ದಾಗ ಅವರು ನಮ್ಮನ್ನು ಹೊಗಳಿಕ್ಕಾಗಲ್ಲ ಅವರು ನಮ್ಮನ್ನು ತೆಗಳೇನೆ ಅವರು ಅಧಿಕಾರಕ್ಕೆ ಬರಬೇಕು ಅಂತಕ್ಕಂಥ ಭ್ರಮೆಯೊಳಗೆ ಅವರು ವಿರೋಧ ಪಕ್ಷದವರು ಇರ್ತಾರೆ ವಿರೋಧ ಪಕ್ಷದವರು ಇನ್ನೂ ಒಂದು 10-15 ವರ್ಷ ಆರಾಮಾಗಿ ಇರಬೇಕು ಅಂತಕ್ಕಂಥದ್ದು ನನ್ನ ಸಲಹೆ ಸರ್ ಪ್ರಿಯಾಂಕ್ ಖರ್ಗೆ ಅವರು ಕಟುವಾಗಿ ಹೇಳ್ತಾರೆ ಸರ್ಕಾರನೇ ಸತ್ತು ಹೋಗಿದೆ ಅಂತ ಹೇಳ್ತಾರೆ ಸರ್ ಬಹುಶಃ ಜೀವಂತಿದೆಯೋ ಸತ್ತು ಹೋಗಿದೆಯೋ ಅಂತಕ್ಕಂಥದ್ದು ಜನ ತೀರ್ಮಾನ ಮಾಡ್ತಾರೆ ಪ್ರಿಯಾಂಕ ಖರ್ಗೆ ಅವರಿಗೆ ಮುಂದಿನ ಚುನಾವಣೆಗಳಿಗೆ ಈ ಸರ್ಕಾರ ಸತ್ತಿದೆಯೋ ಅಥವಾ ಜೀವಂತವಾಗಿದೆಯೋ ಅಂತ ಹೇಳಿ ಇನ್ನು 13-14 ತಿಂಗಳಾದ ಮೇಲೆ ಜನ ಅವರಿಗೆ ಉತ್ತರ ಕೊಡುವಂಥ ಕೆಲಸ ಮಾಡ್ತಾರೆ ಸರ್ ಏನಿಲ್ಲ ಮುಖ್ಯಮಂತ್ರಿಯವರು ದೆಹಲಿಗೆ ಹೋಗಿದ್ದಾರೆ ಕ್ಯಾಬಿನೆಟ್ ಅಥವಾ ಪುನರ್ರಚನೆ ಆಗುತ್ತೆ ಮುಖ್ಯಮಂತ್ರಿಗಳು ಒಬ್ಬ ರಾಜ್ಯದ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥವ್ರು ರಾಜ್ಯದ ಮುಖ್ಯಮಂತ್ರಿಯಾಗಿ ಅವರು ಅನೇಕ ಬಾರಿ ಕೇಂದ್ರಕ್ಕೆ ಹೋಗಬೇಕಾಗುತ್ತೆ ಕೇಂದ್ರದಲ್ಲಿರ್ತಕ್ಕಂಥ ಯೋಜನೆಗಳನ್ನು ರಾಜ್ಯಕ್ಕೆ ಬೇಕಾಗಿರತಕ್ಕಂಥ ಅನೇಕ ಪ್ರಸ್ತಾವನೆಗಳನ್ನು ತಿಂಗಳಿಗೆ 2 ತಿಂಗಳಿಗೊಂದ್ಸಲ ಕೇಂದ್ರಕ್ಕೆ ಹೋಗಬೇಕಾಗುತ್ತೆ ಪ್ರಸ್ತಾವನೆಗಳು ಕೊಡಬೇಕಾಗುತ್ತೆ ಕೊಟ್ಟಿರತಕ್ಕಂಥ ಪ್ರಸ್ತಾವನೆಗಳನ್ನು ಪರಿಶೀಲನೆ ಮಾಡಿಕೊಂಡು ಮಂಜೂರು ಮಾಡತಕ್ಕಂಥದ್ದು ಅದೊಂದು ಪ್ರಕ್ರಿಯೆ ಪುನರ್ರಚನೆ ಅಥವಾ ಹೊಸ ಮಂತ್ರಿಮಂಡಲವನ್ನು ವಿಸ್ತಾರ ಮಾಡ್ತಕ್ಕಂಥದ್ದು ಅದು ಮುಖ್ಯಮಂತ್ರಿಗಳಿಗೆ ಪರಮಾಧಿಕಾರ ಆ ಪದಮಾಧಿಕಾರನ್ನು ಬಳಸಿಕೊಂಡು ರಾಷ್ಟ್ರದ ನಾಯಕರ ಜೊತೆಗೆ ನಮ್ಮ ಪಕ್ಷ ರಾಷ್ಟ್ರೀಯ ನಾನು ಅಧಿಕಾರಕ್ಕೆ ಯಾವತ್ತೂ ಕೂಡ ಅಪೇಕ್ಷೆ ಪಟ್ಕೊಂಡು ಅದಕ್ಕೆ ಜೋದು ಬಿತ್ತಿರ್ತಕ್ಕಂಥವನಲ್ಲ ರಾಷ್ಟ್ರೀಯ ನಾಯಕರು ರಾಜ್ಯದ ನಾಯಕರು ಯಾರಿಗೆ ಯಾವ್ಯಾವ ಸ್ಥಾನಮಾನಗಳನ್ನು ಕೊಡಬೇಕು ಅಂತೇಳಿ ಅವ್ರು ತೀರ್ಮಾನ ಮಾಡ್ತಾರೆ ಅವ್ರು ತೀರ್ಮಾನ ತಕ್ಕಂಥಕ್ಕೆ ನಾವೆಲ್ಲರೂ ಕೂಡ ಭದ್ರಾಗಿರ್ತೀವಿ ನಾನು ಅಪೇಕ್ಷಿತನೂ ಅಲ್ಲ
ಅಥವಾ ಇಂಥದ್ದಾಗಬೇಕು ಅಂತಕ್ಕಂಥ ಮಂತ್ರಿ ಆಗಬೇಕು ಅಂತಕ್ಕಂಥ ಹಠವಾದಿನೂ ಅಲ್ಲ. ನನ್ನ ಬಯಕೆ ನನ್ನ ಕ್ಷೇತ್ರದ ಅಭಿವೃದ್ಧಿ ಮಾಡುವುದರಲ್ಲಿ ಹೆಚ್ಚು ಗಮನವನ್ನು ಕೊಡಲಿಕ್ಕೆ ನಾನು ಪ್ರಾರಂಭ ಮಾಡಿ. ಸರ್, ಅಮಿತ್ ಶಾ ಅವರು ಬಂದು ಹೋದ ಬಳಿಕ ಹಳೆಯ ಸಚಿವರನ್ನ ಹಿರಿಯ ಸಚಿವರನ್ನ ಕೈಬಿಟ್ಟು ಒಂದು ಯುವಕರಿಗೆ ಆದ್ಯತೆ ಕೊಡ್ತಾರೋ ಮಾತುಗಳು ಕೇಳಿಬರ್ತವೆ. ಆ ಮಾತುಗಳು ಪತ್ರಿಕೆದವರು ಮಾಧ್ಯಮದವರು ನೀವೆಲ್ಲ ಸೃಷ್ಟಿ ಮಾಡಿ ಬಿತ್ತರಿಸಿರ್ತಕ್ಕಂಥದ್ದು ನಾನು ಕೂಡ ಕಂಡಿದ್ದೀನಿ. ಕೋರ್ ಕಮಿಟಿಯಲ್ಲಿ ಅಂಥ ಯಾವುದೇ ಚರ್ಚೆಗಳಾಗಿಲ್ಲ. ಅಂಥದ್ದು ಯಾವುದಾದ್ರೂ ಚರ್ಚೆ ಆದಾಗ ಆ ಕೋರ್ ಕಮಿಟಿಯಲ್ಲಿ ಚರ್ಚೆ ಆಗುತ್ತೆ, ಆ ಚರ್ಚೆ ಆದ ತಕ್ಷಣ ನಿಮಗೆ ತಿಳಿಸ್ತೇವೆ.